ಹಲೋ ಫ್ರೆಂಡ್ಸ್, ನಿಮಗೆ ಟೆಕ್ ಫಾರ್ ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ. ಈ ವಿಡಿಯೋದಲ್ಲಿ ನಾನು ನಿಮಗೆ ಮೋದಿಕೇರ್ ಆ್ಯಪ್ ರಿಜಿಸ್ಟರ್ ಆಗುವ ಸಮಯದಲ್ಲಿ ನೀವು ನಿಮ್ಮನ್ನ ತಪ್ಪಾಗಿ ಅಥವಾ ಬೈ ಮಿಸ್ಟೇಕಾಗಿ ತಪ್ಪಾಗಿ ಎಂಟ್ರಿ ಮಾಡಿದರೆ ಅದನ್ನು ಸರಿ ಮಾಡ್ಕೊಳೋದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ವಿಡಿಯೋ ಶುರು ಮಾಡೋಕ್ಕಿಂತ ಮೊದಲು ಸ್ನೇಹಿತರೆ, ನೀವೇನಾದರೂ ಟೆಕ್ ಫಾರ್ ಅವರ್ ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲೇ ಕಾಣುವ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ, ಮೂರು ಆಪ್ಷನ್ ಬರುತ್ತೆ ಅದರಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಿ, ಹಾಗೂ ಟೆಕ್ ಫಾರ್ ಅವರ್ ಕನ್ನಡ ಫೇಸ್ಬುಕ್ ಪೇಜ್ ಕೂಡ ದಯವಿಟ್ಟು ಲೈಕ್ ಮಾಡಿ ಮತ್ತು ಫಾಲೋ ಮಾಡಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಫ್ರೆಂಡ್ಸ್, ನೀವು ನಿಮ್ಮ ಮೊಬೈಲಿಂದ ಪ್ಲೇಸ್ಟೋರ್ಗೆ ಓಪನ್ ಮಾಡಿ, ನಂತರ ಅಲ್ಲಿ ಸರ್ಚ್ ಬಾರಲ್ಲಿ ಮೋದಿಕೇರ್ ಅಂತ ಸರ್ಚ್ ಮಾಡಿ. ಅಲ್ಲಿ ಡೆವಲಪರ್ ಕಾಂಟ್ಯಾಕ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಇಮೇಲ್ ಐ ಡಿ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಫ್ರಮ್ ಆಲ್ರೆಡಿ ನಿಮ್ಮ ಇಮೇಲ್ ಐ ಡಿ ಬಂದಿರುತ್ತೆ, ಟೂಗೆ ಮೋದಿಕೇರ್ ಇಮೇಲ್ ಐ ಡಿ ಬಂದಿರುತ್ತೆ. ಅಲ್ಲಿ ಸಬ್ಜೆಕ್ಟ್ ಅಂತ ಇರುತ್ತೆ, ಅಲ್ಲಿ ನೀವು ನೇಮ್ ಅಪ್ಡೇಟ್ ಅಂತ ಟೈಪ್ ಮಾಡಬೇಕಾಗುತ್ತೆ. ಕಾಂಪೋಸ್ ಇಮೇಲಲ್ಲಿ ನೀವು ನೇಮ್ ಅಂತ ಹಾಕಿ ಅದ್ರ ಮುಂದೆ ನಿಮ್ಮ ಹೆಸರು ಟೈಪ್ ಮಾಡಿ. ಕೆಳಗಡೆ ಎಮ್ ಸಿ ಎ ನಂಬರ್ ಅಂತ ಹಾಕಿ ನಿಮ್ಮ ಎಮ್ ಸಿ ಎ ನಂಬರನ್ನು ಟೈಪ್ ಮಾಡಿ. ನೆಕ್ಸ್ಟ್ ಕೆಳಗಡೆ ಬಂದು ಪ್ಲೀಸ್ ಅಪ್ಡೇಟ್ ಮೈ ನೇಮ್ ಆಸ್ ಪರ್ ಆಧಾರ್ ಕಾರ್ಡ್ ಅಂತ ಟೈಪ್ ಮಾಡಿ. ನೀವು ಮೋದಿಕೇರ್ ಆ್ಯಪ್ ರಿಜಿಸ್ಟರ್ ಆಗುವ ಸಂದರ್ಭದಲ್ಲಿ ಯಾವ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ ಆ ಡಾಕ್ಯುಮೆಂಟ್ನಲ್ಲಿ ನೇಮ್ ಯಾವ ರೀತಿ ಇದೆಯೋ ಆ ರೀತಿನೂ ಟೈಪ್ ಮಾಡಬೇಕಾಗುತ್ತೆ. ನಾನು ಆಧಾರ್ ಕಾರ್ಡ್ ಜಸ್ಟ್ ಉದಾಹರಣೆಗೆ ತಗೊಂಡಿದ್ದೀನಿ ಅಷ್ಟೇ. ನೀವು ಯಾವ ಡಾಕ್ಯುಮೆಂಟ್ ಕೊಟ್ಟಿದ್ರೆ ಆ ಡಾಕ್ಯುಮೆಂಟ್ ತಗೊಳ್ಳಿ. ಕೆಳಗಡೆ ಬಂದು ಇಲ್ಲಿ ಕರೆಕ್ಟ್ ನೇಮ್ ಅಂತ ಟೈಪ್ ಮಾಡಿ. ಅದ್ರ ಮುಂದೆ ನಿಮ್ಮ ಆಧಾರ್ ಕಾರ್ಡ್ ಅಥವಾ ನೀವು ಕೊಟ್ಟಿರೋ ಡಾಕ್ಯುಮೆಂಟಲ್ಲಿ ನೇಮ್ ಯಾವ ರೀತಿ ಇದೆಯೋ ಆ ರೀತಿ ಕರೆಕ್ಟಾಗಿ ಟೈಪ್ ಮಾಡಿ. ನಂತರ ಅದೇ ಡಾಕ್ಯುಮೆಂಟ್ನಲ್ಲಿರುವ ಡೇಟ್ ಆಫ್ ಬರ್ತ್ ಪ್ರಕಾರ ಕೆಳಗಡೆ ಡೇಟ್ ಆಫ್ ಬರ್ತ್ ಕೂಡ ಟೈಪ್ ಮಾಡಿ. ನೆಕ್ಸ್ಟ್ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಆಗುವ ಸಂದರ್ಭದಲ್ಲಿ ಕೆ ವೈ ಸಿಗೆ ಯಾವ ಡಾಕ್ಯುಮೆಂಟ್ ಕೊಟ್ಟಿರ್ತೀರಾ ಆ ಡಾಕ್ಯುಮೆಂಟ್ನ ಅಟ್ಯಾಚ್ ಮಾಡೋಕ್ಕಾಗುತ್ತೆ. ನಾನಿಲ್ಲಿ ಉದಾಹರಣೆಗೆ ಆಧಾರ್ ಕಾರ್ಡನ್ನು ಅಟ್ಯಾಚ್ ಮಾಡ್ತಿದ್ದೀನಿ. ನಿಮಗೆ ಇಲ್ಲಿ ಮೇಲೆ ಪಿನ್ ಥರ ಆಪ್ಷನ್ ಕಾಣ್ತಿದ್ದೀರ, ಅದನ್ನು ಕ್ಲಿಕ್ ಮಾಡಿ ಅಟ್ಯಾಚ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ ಮೇಲೆ ಗ್ಯಾಲ್ರಿಗೆ ಹೋಗಿ ಆ ಇಮೇಜ್ನ ಸೆಲೆಕ್ಟ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಒಂದು ಅರ್ಜಿ ಬರೆದು ಈ ಇಮೇಲ್ ಜೊತೆಗೆ ನೀವು ಅಟ್ಯಾಚ್ ಮಾಡಿ ಸೆಂಡ್ ಮಾಡಬೇಕಾಗುತ್ತೆ. ಆ ಅರ್ಜಿನ ಹೆಂಗೆ ಬರೆಯೋದು ಅಂತ ನಾನು ನಿಮಗೆ ಕೊನೆಯಲ್ಲಿ ಹೇಳ್ಕೊಡ್ತೀನಿ. ಅರ್ಜಿನ ಅಟ್ಯಾಚ್ ಮಾಡಿ, ನಂತರ ಇಲ್ಲಿ ಮೇಲೆ ಸೆಂಡ್ ಆಪ್ಷನ್ ಇರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ನಂತರ ನಿಮ್ಮ ಮೆಸೇಜ್ ಸಾರಿ ನಿಮ್ಮ ಇಮೇಲ್ ಸೆಂಡ್ ಆಗುತ್ತೆ. ನಂತರ ಅವರ ಕಡೆಯಿಂದ ಒಂದು ಇಮೇಲ್ ಸೆಂಡ್ ರಿಪ್ಲೈ ಮಾಡ್ತಾರೆ. ಆ ಇಮೇಲಲ್ಲಿ ನೀವು ಕಳಿಸಿರೋದು ಕರೆಕ್ಟ್ ಇದೆಯಾ ಅಥವಾ ತಪ್ಪಿದೆಯಾ, ನೇಮ್ ಅಪ್ಡೇಟ್ ಆಗುತ್ತೋ ಇಲ್ಲವೋ ಅಂತ ಕಳಿಸ್ತಾರೆ, ಅದನ್ನು ನೀವು ಓದ್ಕೊಳ್ಳಿ. ಫ್ರೆಂಡ್ಸ್, ಈಗ ನಾನು ನಿಮಗೆ ಅಪ್ಲಿಕೇಶನ್ ಅಥವಾ ಅರ್ಜಿ ಬರೆಯೋದು ಹೇಗೆ ಅಂತ ಹೇಳ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಫ್ರೆಂಡ್ಸ್, ಈ ಅಪ್ಲಿಕೇಶನ್ ಯಾವ ಥರ ತುಂಬಬೇಕಂದ್ರೆ ಇಲ್ಲಿ ಫ್ರಮ್ ಅಂತ ಬರೆದು ಇಲ್ಲಿ ನೇಮ್ ಅಂತ ಬರೀಬೇಡಿ, ನಿಮ್ಮ ನೇಮ್ ಬರೆದು ಕೆಳಗೆ ಎಮ್ ಸಿ ಎ ನಂಬರ್ ಬರೀರಿ. ನಂತರ ಇಲ್ಲಿ ಡೇಟ್ ಹಾಕಿ ಇಲ್ಲಿ ಟೂ ಅಂತ ಇರುತ್ತೆ, ಮೋದಿಕೇರ್ ಕಂಪನಿ ಇಂಡಿಯಾ ಅಂತ ಬರೀರಿ. ನೆಕ್ಸ್ಟ್ ಎಕ್ಸ್ಪೆಕ್ಟೆಡ್ ಸರ್ ಆರ್ ಮೇಡಮ್ ಅಂತ ಬರೀರಿ. ಸಬ್ಜೆಕ್ಟು ನೇಮ್ ಅಪ್ಡೇಟ್ ಅಂತ ಬರೀರಿ. ಐ ಆಮ್ ಇಲ್ಲಿ ನಿಮ್ಮ ಹೆಸರು ಬರೀರಿ. ಡೇಟ್ ಆಫ್ ಬರ್ತ್ ದಿಸ್ ಇಲ್ಲಿ ನಿಮ್ಮ ಡೇಟ್ ಆಫ್ ಬರ್ತ್ ಬರೀ. ಆಧಾರ್ ಕಾರ್ಡ್ ಯಾವ ಥರ, ಆಧಾರ್ ಕಾರ್ಡಲ್ಲಿ ಯಾವ ಥರ ಇರುತ್ತೋ ಅದನ್ನು ಡೇಟ್ ಆಫ್ ಬರ್ತ್ ಬರೀರಿ. ಎಮ್ ಸಿ ಎ ನಂಬರ್ ಇಸ್ ಇಲ್ಲಿ ನಿಮ್ಮ ಎಮ್ ಸಿ ಎ ನಂಬರ್ ಬರೀರಿ. ನಂತರ ಇದೆಲ್ಲ ಆ್ಯಸ್ ಇಟ್ ಈಸ್ ಸೇಮ್ ಕಾಪಿ ಮಾಡಿ. ಐ ವಾಂಟ್ ಟು ಅಪ್ಡೇಟ್ ಮೈ ನೇಮ್ ಆ್ಯಸ್ ಪರ್ ಆಧಾರ್ ಕಾರ್ಡ್, ಸೊ ಪ್ಲೀಸ್ ಅಪ್ಡೇಟ್ ಮೈ ನೇಮ್, ಥ್ಯಾಂಕ್ ಯು. ಇಲ್ಲಿ ಡೇಟ್ ಈ ಡೇಟ್ ಹಾಕಿ ನೀವು ಯಾವತ್ತು ಬರ್ತಿದ್ದೀರ ಅವತ್ತಿಂದು. ನಂತರ ಪ್ಲೇಸ್ ನಿಮ್ಮ ಆಧಾರ್ ಕಾರ್ಡಲ್ಲಿ ನಿಮ್ಮ ಡಿಸ್ಟಿಕ್ ಅಥವಾ ನಿಮ್ಮ ತಾಲೂಕು ಹೆಸರಾಗಿ ಯುವರ್ ಕನ್ಸಲ್ಟೆಂಟ್ ಇಲ್ಲಿ ನಿಮ್ಮ ಸೈನ್ ಮಾಡಿ. ಇಷ್ಟು ಮಾಡಿ ನಂತರ ನೀವು ಅದನ್ನು ಇಮೇಲ್ ಐ ಡಿಲಿ ಸೆಂಡ್ ಮಾಡಬೇಕಾಗುತ್ತೆ. ನಾವು ಯಾವ ಥರ ಸೆಂಡ್ ಮಾಡೋದು ಅಂತ ನಿಮಗೆ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ, ಆ ಥರ ಸೆಂಡ್ ಮಾಡಿ ನಿಮ್ಮ ನೇಮ್ ಅಪ್ಡೇಟ್ ಆಗುತ್ತೆ. ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಗೆ ಯಾವುದೇ ರೀತಿ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟಿದ್ರೆ ದಯವಿಟ್ಟು ಲೈಕ್ ಮಾಡಿ, ಇದನ್ನು ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರಿಗೂ ಇದು ಉಪಯೋಗ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಹ್ಯಾವ್ ಎ ನೈಸ್ ಡೇ.